Hello, students. Welcome to Trivika Academy. So, the purpose of making this video is to clarify about choices because already ನಿಮ್ಮದು ರಿಸಲ್ಟ್ ಕೂಡ ಬಂದಿದೆ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ಫಸ್ಟ್ ರೌಂಡ್ ರಿಸಲ್ಟ್ ಕೂಡ ಬಂದಿದೆ ಬಟ್ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇದೆ ಸೊ ಚಾಯ್ಸ್ ಒನ್ ಮತ್ತು ಚಾಯ್ಸ್ ಟು ವಾಟ್ ಇಸ್ ದ ಡಿಫ್ರೆನ್ಸ್ ಅಂತ ಸೊ ನಾನು ವಿಡಿಯೋ ಮಾಡಿ ಕೂಡ ಹೇಳಿದ್ದೆ ನಿಮಗೆ ಸೊ ಇಲ್ಲಿ ನಾನು ಕ್ಲಾರಿಫಿಕೇಷನ್ ಮಾಡ್ತೀನಿ ನಿಮಗೆ ಸೊ ಚಾಯ್ಸ್ ಒನ್ ಅಂತ ಅಂದರೆ ಇವಾಗ ಸಿಕ್ಕಿರುವಂತಹ ಸೀಟು ಅವರಲ್ಸ್ ನಾಳೆ ಮಧ್ಯಾಹ್ನ ಎರಡು ಗಂಟೆಗೆ ಏನು ಸೀಟ್ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆಗುತ್ತೆ ಸೊ ಚಾಯ್ಸ್ ಒನ್ ಅಂದರೆ ಸೊ ನಾಳೆ ನಿಮಗೆ ಸಿಗುವಂತಹ ಸೀಟು ಅಥವಾ ಕಾಲೇಜು ನನಗೆ ಸ್ಯಾಟಿಸ್ಫೈ ಇದೆ ಆ್ಯಂಡ್ ಐ ವಿಲ್ ನಾಟ್ ಗೋ ಟು ಸೆಕೆಂಡ್ ರೌಂಡ್ ಸೆಕೆಂಡ್ ರೌಂಡಿಗೆ ಹೋಗೋದ್ರೆ ನಂಗೆ ಸ್ಯಾಟಿಸ್ ಫ ಇದೆ ಸೊ ನಾನು ಇದೇ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡಿಸ್ತೀನಿ ಅಂತ ಅಂದ್ಕೊಳ್ಳೋರು ಸೊ ಚಾಯ್ಸ್ ಒನ್ ಚೂಸ್ ಮಾಡಬೇಕಾಗುತ್ತೆ ಸೊ ನೀವು ಅವ್ರು ಕೊಟ್ಟಂತಹ ಡೇಟ್ ಒಳಗಡೆ ಫೀಸ್ನ ಪೇ ಮಾಡ್ಕೊಂಡ್ಬಿಟ್ಟು ಸೊ ಯು ಹ್ಯಾವ್ ಟು ಗೋ ಅಂಡ್ ರಿಪೋರ್ಟ್ ದ ಕಾಲೇಜ್ ಸೊ ಚಾಯ್ಸ್ ಒನ್ ಅಂದ್ರೆ ಯೂನಿವರ್ಸಿಟಿ ಕ್ಲಾರಿಫೈ ಮಾಡ್ತೀನಿ ಸೊ ಇವಾಗ ಸಿಕ್ಕಿರುವಂತಹ ಸೀಟ್ ನನಗೆ ಸ್ಯಾಟಿಸ್ಫ್ಯಾಕ್ಟರಿ ಆಗಿದೆ ಸೊ ನಾನು ಇದೇ ಕಾಲೇಜ್ಗೆ ಜಾಯ್ನ್ ಆಗ್ತೀನಿ ಅಂತ ಹೋಗ್ಬಿಟ್ಟು ನೀವು ಆ ಕಾಲೇಜ್ಗೆ ಜಾಯ್ನ್ ಆಗೋದು ಸೊ ತುಂಬಾ ಜನಕ್ಕೆ ಕನ್ಫ್ಯೂಷನ್ಸ್ ಇರೋದೇನಪ್ಪ ಅಂದರೆ ಚಾಯ್ಸ್ ಟೂ ಒಳಗಡೆ ಸರ್ ಚಾಯ್ಸ್ ಟು ಅಂದ್ರೆ ಏನಂತ ತುಂಬಾ ಜನ ಮೆಸೇಜ್ ಮಾಡ್ತಾರೆ ಸೊ ಕ್ಲಾರಿಫಿಕೇಶನ್ ಮತ್ತು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಸಲ್ಲೂ ಕೂಡ ಕ್ಲಾರಿಫೈ ಮಾಡಿದ್ದಾರೆ ಸೊ ನಾನು ಸರ್ತಿ ಕ್ಲಾರಿಫೈ ಮಾಡಬೇಕು ಏನಪ್ಪ ಅಂದರೆ ಸೊ ಟು ಯಾವಾಗ ಸೆಲೆಕ್ಟ್ ಮಾಡಬೇಕು ಇವಾಗ ಒಂದು ಕಾಲೇಜ್ ನಿಮಗೆ ಅಲಾಟ್ಮೆಂಟ್ ಆಗಿದೆ ಬಟ್ ನನಗೆ ಆ ಕಾಲೇಜು ಸಿಕ್ಕಿರೋದು ಐ ಆಮ್ ಸೆಟಿಸ್ಫೈಡ್ ನನಗೆ ಸ್ಯಾಟಿಸ್ಫೈ ಆಗಿದೆ ಬಟ್ ನಾನು ಸೆಕೆಂಡ್ ರೌಂಡಿಗೆ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡು ಚಾಯ್ಸ್ ಟೂನ ಸೆಲೆಕ್ಟ್ ಮಾಡ್ಕೋಬೋದು ಬಟ್ ಚಾಯ್ಸ್ ಟು ಸೆಲೆಕ್ಟ್ ಮಾಡ್ಕೊಂಡ್ರೆ ಒಂದು ವಿಷಯ ನೀವು ಗಮನದಲ್ಲಿ ಇಟ್ಕೋಬೇಕು ಇವಾಗಿ ಸಿಕ್ಕಿರುವಂತಹ ಸೀಟು ನಿಮಗೆ ಹೋಲ್ಡಲ್ಲಿರುತ್ತೆ ಬಟ್ ನೀವು ಸೆಕೆಂಡ್ ರೌಂಡಿಗೆ ಹೋದಾದಮೇಲೆ ಅದಕ್ಕಿಂತ ಒಳ್ಳೆ ಕಾಲೇಜ್ ಸಿಕ್ತಪ್ಪ ಅಂದರೆ ಸೊ ಇಫ್ ಯು ಗೆಟ್ ಅ ಬೆಟರ್ ಕಾಲೇಜ್ ಸೊ ಈಗ ಈಗ ಸಿಕ್ಕಿರುವಂತಹ ಸೀಟು ಕ್ಯಾನ್ಸಲ್ ಆಗುತ್ತೆ ನೀವು ಅದೇ ಕಾಲೇಜಿಗೆ ಹೋಗಬೇಕಾಗತ್ತೆ ಸೊ ಫಾರ್ ಎಕ್ಸಾಂಪಲ್ ಇವಾಗ ಯಾರಿಗೋ ಒಬ್ಬನಿಗೆ ಎಕ್ಸ್ ಅನ್ನೋ ಒಂದು ಕಾಲೇಜಲ್ಲಿ ಒಂದು ಸೀಟ್ ಸಿಕ್ಕಿದೆ ಬಟ್ ಅವ್ನು ಸೆಕೆಂಡ್ ರೌಂಡಿಗೆ ಹೋಗಿ ಅಲ್ಲಿ ಯಾವುದೂ ಕಾಲೇಜ್ ಸಿಗಲಿಲ್ಲಪ್ಪ ಅಂದರೆ ಈ ಎಕ್ಸ್ ಅನ್ನೋ ಒಂದು ಕಾಲೇಜಲ್ಲಿ ಸಿಕ್ಕಿರುವಂಥ ಸೀಟು ನಿಮಗೆ ಕನ್ಫರ್ಮ್ ಆಗಿರುತ್ತೆ ಬಟ್ ಅಲ್ಲಿ ಹೋದ್ಮೇಲೆ ಸೆಕೆಂಡ್ ರೌಂಡಿಗೆ ಹೋದ್ಮೇಲೆ ಅಲ್ಲಿ ನಿಮಗೆ ವೈ ಅನ್ನೋ ಒಂದು ಕಾಲೇಜ್ ಯಾವುದೋ ಒಂದು ಕಾಲೇಜ್ ಸಿಕ್ಕಿಬಿಡುತ್ತೆ ಆವಾಗ ನಿಮಗೆ ಎಕ್ಸ್ ಅನ್ನೋ ಒಂದು ಕಾಲೇಜಲ್ಲಿ ಸೀಟು ಕ್ಯಾನ್ಸಲ್ ಆಗುತ್ತೆ ನೀವು ಕಂಪಲ್ಸರಿಲಿ ಅದೇ ಕಾಲೇಜಿಗೆ ಹೋಗಬೇಕಾಗತ್ತೆ ಸೊ ಇಲ್ಲಿ ಸ್ವಲ್ಪ ಯೋಚನೆ ಮಾಡಿ ನೀವು ಚಾಯ್ಸ್ ಟೂನ ಸೆಲೆಕ್ಟ್ ಮಾಡಿಕೊಡ್ರಿ ಮಾಡಿಕೊಡ್ರಿ ಬಿಕಾಸ್ ಏನಾಗುತ್ತೆ ಕೆಲವೊಬ್ಬರಿಗೆ ಕೆಲವೊಬ್ಬರಿಗೆ ಎಕ್ಸ್ ಅನ್ನೋ ಒಂದು ಕಾಲೇಜ್ ಸಿಕ್ಕಿರುತ್ತೆ ಸೊ ಅದು ನಿಮ್ಗೆ ಇಷ್ಟ ಆಗಿರುತ್ತೆ ಬಟ್ ಸೆಕೆಂಡ್ ರೌಂಡಿಗೆ ಹೋದ್ಮೇಲೆ ವೈ ಅನ್ನೋ ಕಾಲೇಜು ಅಷ್ಟು ಚೆನ್ನಾಗಿಲ್ದಿರೋ ಕಾಲೇಜು ಸಿಗುವಂಥ ಚಾನ್ಸಸ್ ಇರುತ್ತೆ ಆವಾಗ ನಿಮಗೆ ಎಕ್ಸ್ ಕಾಲೇಜ್ ಕ್ಯಾನ್ಸಲ್ ಆಗಿ ವೈ ಕಾಲೇಜೇ ಅಲಾಟ್ ಆಗುತ್ತೆ ಅದಕ್ಕೋಸ್ಕರ ಥಿಂಕ್ ಮಾಡಿ ನಿಮ್ಮ ಕಟ್ ಆಫ್ ನೋಡ್ಕೊಡ್ರಿ ಇವಾಗ ಫಸ್ಟ್ ರೌಂಡಿಗೆ ಬಿಡುವಂತಹ ಕಟ್ ಆಫ್ ಅಥವಾ ಮಾಕ್ ಕಟ್ ಆಫ್ ಏನು ಬಿಟ್ಟಿದ್ದಾರೆ ಅದರ ಮೇಲೆ ಅಳೆದು ತೂಗಿ ತುಂಬ ಯೋಚನೆ ಮಾಡಿ ಸೆಕೆಂಡ್ ರೌಂಡಿಗೆ ಹೋಗ್ರಿ ಸೊ ನಿಮಗೆ ಒಳ್ಳೆಯ ಕಾಲೇಜ್ ಸಿಗುತ್ತೆ ನನಗೆ ಅನ್ನೋ ಒಂದು ಭರವಸೆ ಇದ್ದರೆ ಮಾತ್ರ ಸೆಕೆಂಡ್ ರೌಂಡಿಗೆ ಹೋಗ್ರಿ ಅದರ್ವೈಸ್ ಚಾಯ್ಸ್ ಒನ್ನ ಚೂಸ್ ಮಾಡಿ ನೀವು ಈಗ ಸಿಕ್ಕಿರುವಂತಹ ಕಾಲೇಜ್ಗೆ ಹೋಗಬಹುದು ಸೊ ಚಾಯ್ಸ್ ಟೂನು ಸೆಲೆಕ್ಟ್ ಮಾಡ್ರಿ ಏನು ತಪ್ಪಂತಲ್ಲ ಬಟ್ ಇವಾಗ ಸಿಕ್ಕಿರುವಂತಹ ಚಾಯ್ಸು ಅಥವಾ ಕಾಲೇಜು ಕ್ಯಾನ್ಸಲ್ ಆಗುತ್ತೆ ಸೊ ನೀವು ಸೆಕೆಂಡ್ ರೌಂಡಲ್ಲಿ ಸಿಗುವಂತಹ ಕಾಲೇಜ್ಗೆ ಹೋಗಬೇಕಾಗತ್ತೆ ಸೊ ಇಲ್ಲಿ ಸ್ವಲ್ಪ ಯೋಚನೆ ಮಾಡ್ಕೊಂಡ್ಬಿಟ್ಟು ಚಾಯ್ಸ್ ಒನ್ ಮತ್ತು ಚಾಯ್ಸ್ ಟೂನ ಸೆಲೆಕ್ಟ್ ಮಾಡ್ಕೊಳ್ಳುವಾಗ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಮಾಡಿ ಅಂತ ನಾನು ಹೇಳ್ತೀನಿ ಬಿಕಾಸ್ ತುಂಬ ಜನ ಸ್ಟೂಡೆಂಟ್ಸ್ಗೆ ಚಾಯ್ಸ್ ಒನ್ ಚಾಯ್ಸ್ ಟು ಕನ್ಫ್ಯೂಷನ್ಸ್ ಇತ್ತು ಸೊ ವೆನ್ ಇಟ್ ಕಮ್ಸ್ ಟು ಚಾಯ್ಸ್ ತ್ರೀ ಅಷ್ಟು ಇಲ್ಲಿ ಆಗಿ ಏನು ಕೊಟ್ಟಿಲ್ಲ ಬಟ್ ಚಾಯ್ಸ್ ತ್ರೀ ಅಂದರೆ ವೆರಿ ಸಿಂಪಲ್ ಐ ಆಮ್ ನಾಟ್ ಸ್ಯಾಟಿಸ್ಫೈ ವಿತ್ ಅಲಾಟೆಡ್ ಸೀಟ್ ಬಟ್ ಐ ವಿಶ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್ ಸೊ ಇವಾಗ ಯಾವುದು ನನಗೆ ಸೀಟ್ ಸಿಕ್ಕಿದೆಯಲ್ಲ ಅದು ನನಗೆ ಆಗಿಯೇ ಇಲ್ಲ ಸೊ ನಾನು ನೆಕ್ಸ್ಟ್ ರೌಂಡಿಗೆ ಹೋಗಿಬಿಟ್ಟೇನೆ ನಾನು ಪಾರ್ಟಿಸಿಪೇಟ್ ಮಾಡ್ದೆ ನಾನು ಚಾಯ್ಸ್ ಥ್ರೀ ಹೋಗ್ಬೋದು ಚಾಯ್ಸ್ ತ್ರೀ ಫೋರ್ ಅಂದರೆ ಏನಪ್ಪ ಅಂದರೆ ಸೊ ಕೆ ಎ ಜೊತೆಗೆ ಕೆ ಎ ಏನೇನು ಸೀಟ್ ಕೊಡ್ತಿದೆ ಈ ಪ್ರೊಸೀಜರ್ ನನಗೆ ಇಷ್ಟನೇ ಇಲ್ಲ ಐಮ್ ಕ್ವಿಟಿಂಗ್ ದಿ ಯು ನೋ ಲೈಕ್ ಆಪ್ಷನಲ್ ಏನ ಕ್ವಿಟ್ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡು ಚಾಯ್ಸ್ ಫೋರ್ನ ಚೂಸ್ ಮಾಡ್ಕೋಬೋದು ಬಟ್ ಮೇಕ್ ಶೋರ್ ದಟ್ ಯು ಗಂಟ್ ಟು ಅಂಡರ್ಸ್ಟ್ಯಾಂಡ್ ಚಾಯ್ಸ್ ಟು ಆ್ಯಂಡ್ ಚಾಯ್ಸ್ ಒನ್ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ತುಂಬ ಜನ ಸತಿ ನಮ್ಮ ಸ್ಟೂಡೆಂಟ್ ಸ್ಟೂಡೆಂಟೇ ತುಂಬ ಜನ ಫಸ್ಟು ಒಳ್ಳೆ ಕಾಲೇಜ್ ಸಿಕ್ಕಿದೆ ಅದನ್ನು ಕಳ್ಕೊಂಡು ಸೆಕೆಂಡ್ ಕಾಲೇಜು ಅಥವಾ ಸೆಕೆಂಡ್ ರೌಂಡಲ್ಲಿ ಏನು ಕಾಲೇಜ್ ಸಿಗುತ್ತೋ ಅದಕ್ಕೆ ಹೋಗುವಂಥ ಪರಿಸ್ಥಿತಿ ಬಂದಿದೆ ಅದು ಸ್ವಲ್ಪ ನಿಮ್ಮ ಕಟ್ ಆಫ್ ನೋಡ್ಕೊಳ್ರಿ ನಿಮ್ಮ ಕಾಲೇಜ್ ಅಥವಾ ನಿಮಗೆ ಸಿಕ್ಕಿರುವಂತಹ ಕಾಲೇಜು ಇವಾಗಿರುವಂತಹ ಕಟ್ ಆಫು ನಿಮ್ಮ ರ್ಯಾಂಕಿಂಗು ಇದ್ರ ಮೇಲೆಲ್ಲ ಒಂದು ಸ್ವಲ್ಪ ಯೋಚನೆ ಮಾಡ್ಕೊಂಡ್ಬಿಟ್ಟು ಚಾಯ್ಸ್ ಟು ಅಥವಾ ರೌಂಡ್ ಟೂಗೆ ಸೊ ನೀವು ಹೋಗ್ಬೋದು ಸೊ ಇದು ಒಂದು ಕ್ಲಾರಿಫಿಕೇಶನ್ ಚಾಯ್ಸ್ ಟೂ ಬಗ್ಗೆ ರೈಟ್ ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್ ವಿಲ್ ಮೀಡ್ ದ ನೆಕ್ಸ್ಟ್ ಸೆಷನ್ ಇನ್ನೇನಾದರೂ ಹೊಸ ಹೊಸ ಏನಾದರೂ ನೋಟಿಫಿಕೇಶನ್ಸ್ ಏನಾದರೂ ಕೆ ಎಂದ ಬಿಟ್ಟರೆ ಡೆಫಿನೆಟ್ಲಿ ನಾನು ಅಪ್ಲೋಡ್ ಅಪ್ಲೋಡ್ ಮಾಡ್ತೀನಿ ನಿಮಗೆ ಥ್ಯಾಂಕ್ ಯು ಸೊ ಮಚ್